ಪ್ರಕರಣ ದಾಖಲಾಗಿ 6 ದಿನ ಕಳೆದರೂ ಕೂಡ ಸ್ಯಾಂಟ್ರೋ ರವಿಯನ್ನ ಅರೆಸ್ಟ್ ಮಾಡಿಲ್ಲ, ನಾಪತ್ತೆಯಾಗಿದ್ದಾನೆ. ಸ್ಯಾಂಟ್ರೋ ರವಿ ವಿರುದ್ಧ ಪ್ರತಿಭಟನೆಗಿಳಿದ ಜೆಡಿಎಸ್ ಆರೋಪಿ ಸ್ಯಾಂಟ್ರೋ ರವಿ ಬಂಧನ ಮಾಡಬೇಕು ಅಂತ ಜೆಡಿಎಸ್ ಒತ್ತಾಯ ಮಾಡ್ತಾ ಇದೆ. ಮೈಸೂರಿನ ಜೆಡಿಎಸ್ ಮಹಿಳಾ ಘಟಕದಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಬಿಜೆಪಿ ಸರ್ಕಾರ ರೌಡಿಗಳನ್ನ ರಕ್ಷಿಸುತ್ತಿದೆ. ಸ್ಯಾಂಟ್ರೋ ರವಿಗೆ ಗೃಹ ಇಲಾಖೆ ರಕ್ಷಣೆಯನ್ನ ನೀಡ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ರವಿಯನ್ನ ಬಂಧಿಸದಿದ್ರೆ ರಾಜ್ಯದಾದ್ಯಂತ ತೀವ್ರ ಹೋರಾಟವನ್ನ ಮಾಡೋದಾಗಿ ಎಚ್ಚರಿಸಲಾಗಿದೆ. 6 ದಿನ ಆಯ್ತು ಪ್ರಕರಣ ದಾಖಲಾಗಿ, ಆದರೂ ಕೂಡ ಆತನನ್ನು ಯಾಕೆ ಬಂಧಿಸ್ತಾ ಇಲ್ಲ? ಗೃಹ ಇಲಾಖೆ ಆತನಿಗೆ ರಕ್ಷಣೆ ನೀಡುತ್ತಿದೆ. ಬಿಜೆಪಿ ಸರ್ಕಾರ ರೌಡಿಗಳ ಪರವಾಗಿ ನಿಲ್ಲತ್ತೆ. ರೌಡಿ ಶೀಟರ್ಗಳನ್ನ ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ರಕ್ಷಿಸುತ್ತೆ ಬಿಜೆಪಿ ಸರ್ಕಾರ ಅಂತ ಜೆಡಿಎಸ್ ಮಹಿಳಾ ಘಟಕದ ವತಿಯಿಂದ ಇವತ್ತು ಮೈಸೂರಿನಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, 6 ದಿನ ಆಯ್ತು ಪ್ರಕರಣ ದಾಖಲಾಗಿ, ಇನ್ನೂ ಕೂಡ ಆತನನ್ನ ಅರೆಸ್ಟ್ ಮಾಡಿಲ್ಲ ಪೊಲೀಸರು. ಒಂದೊಂದೇ ವಿಚಾರ ಬಯಲಿಗೆ ಬರ್ತಾ ಇದ್ರು ಕೂಡ ಆತನನ್ನ ಕರ್ದು ಯಾಕೆ ವಿಚಾರಣೆ ನಡೆಸ್ತಾ ಇಲ್ಲ ಪೊಲೀಸರು ಅಂತ? ವಿದ್ಯಾ, ಪ್ರಮುಖವಾಗಿ ಸ್ಯಾಂಟ್ರೋ ರವಿಯ ಕೇಸ್ ಇದೀಗ ಪ್ರತಿಭಟನೆಯ ಸ್ವರೂಪವನ್ನ ಪಡ್ಕೊಂಡಿದೆ. ಯಾಕಂದ್ರೆ ಜೆಡಿಎಸ್ ಮಹಿಳಾ ಮಹಾಘಟಕದ ವತಿಯಿಂದ ಇಂದು ಮೈಸೂರಿನ ಗಾಂಧಿ ವೃತ್ತದ ಬಳಿ ಸ್ಯಾಂಟ್ರೋ ರವಿಯನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ಒತ್ತಾಯವನ್ನ ಮಾಡಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಸ್ವತಃ ನಿನ್ನೆ ಸಿಎಂ ಬೊಮ್ಮಾಯಿ ಅವರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನನ್ನ ಈ ಕೂಡಲೇ ಅರೆಸ್ಟ್ ಮಾಡಿ ನಾವು ಅವರನ್ನ ವಿಚಾರಣೆಗೆ ಒಳಪಡಿಸ್ತೇವೆ ಅಂತ ಹೇಳಿದ್ರು. ಆದ್ರೆ ಈವರೆಗೂ ಕೂಡ ಗೃಹ ಇಲಾಖೆಯ ವತಿಯಿಂದ ಪೊಲೀಸರು ಎಲ್ಲಿ ಹುಡುಕಾಟವನ್ನ ಮಾಡಿದ್ರು ಕೂಡ ಸ್ಯಾಂಟ್ರೋ ರವಿ ಪತ್ತೆ ಆಗ್ತಾ ಇಲ್ಲ. ಹೀಗಾಗಿ ಜೆಡಿಎಸ್ ನ ಮಹಿಳಾ ಕಾರ್ಯಕರ್ತರು ಏನು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸರ್ಕಾರವೇ ಸ್ಯಾಂಟ್ರೋ ರವಿಗೆ ರಕ್ಷಣೆಯನ್ನು ಕೊಡ್ತಿದ್ಯಾ ಅನ್ನೋ ಒಂದು ಆರೋಪವನ್ನು ಕೂಡ ಜೆಡಿಎಸ್ ನ ಏನು ಮಹಿಳಾ ಘಟಕ ಮತ್ತೆ ಜೆಡಿಎಸ್ ನ ಕಾರ್ಯಕರ್ತರು ಮಾತಾಡ್ತಕ್ಕಂಥದ್ದು. ಹೀಗಾಗಿ ಇದು ಪ್ರತಿಭಟನೆಯ ಸ್ವರೂಪವನ್ನು ಪಡ್ಕೊಂಡಿರ್ತಕ್ಕಂಥ ಹಿನ್ನೆಲೆ. ಮತ್ತೊಂದು ಕಡೆ 164 ಹೇಳಿಕೆಯನ್ನ ದಾಖಲು ಮಾಡಿದ ಬಳಿಕ ಆ ಸಂತ್ರಸ್ತ ಯುವತಿನಿದ್ದಾಳೆ, ಆಕೆ ಬೆಂಗಳೂರಿನ ಮನೆಗೆ ತೆರಳಿ ಅಲ್ಲಿ ಮಹಾರಾಜರನ್ನ ಮಾಡುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಮತ್ತೊಂದು ಟೀಮ್ ಟೆಕ್ನಿಕಲ್ ಎವಿಡೆನ್ಸ್ ನ ಮೂಲಕವಾಗಿ ಸೆಂಟ್ರೋ ರವಿಯ ಪತ್ತೆಗಾಗಿ ಬಲೆಯನ್ನ ಬೀಸಿರುವಂತದ್ದು. ಆದ್ರೆ ಈವರೆಗೂ ಕೂಡ ಸೆಂಟ್ರೋ ರವಿ ಪತ್ತೆ ಆಗಿಲ್ಲ. ಈ ಕೂಡಲೇ ಅವರನ್ನ ಸೆಂಟ್ರೋ ರವಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡದಂತ ಸಂದರ್ಭದಲ್ಲಿ ಮಾತ್ರ ಈ ಸರ್ಕಾರದಲ್ಲಿ ಸೆಂಟ್ರೋ ರವಿಗೆ ಇದ್ದಂತಹ ನಂಟೇನು ಅನ್ನೋದು ಬಯಲಿಗೆ ಬರಲಿರ್ತಕ್ಕಂಥದ್ದು. ವಿದ್ಯಾ, ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.